ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು 40 ಅಂಕದ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಇದರಲ್ಲಿ ನಿಮಗೆ ಇಂಗ್ಲೀಷ್ ವಿಷಯಕ್ಕೆ ಅಂತ 1 ತಾಸು ಟೈಮ್ ಇರುತ್ತೆ, ಅದರಲ್ಲಿ ನೀವು ಬರಿಬೇಕಾಗತ್ತೆ. ಅಷ್ಟರಲ್ಲಿನೇ ಇಲ್ಲಿ ಕೊಟ್ಟಿರುವಂಥ ಒಂದು ಸೂಚನೆಗಳನ್ನು ಸರಿಯಾಗಿ ನೀವು ಗಮನದಲ್ಲಿ ತೆಗೆದುಕೊಂಡಿರಬೇಕು. ನಂತರ ಇಲ್ಲಿ ನಾವು ಹೇಳಬೇಕು ಅಂದರೆ 4 choices ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ questions or incomplete statements. Choose the correct answer and share the correct choice in the OMR given to you with blue or black ballpoint pen. ಅಂದರೆ ಇಲ್ಲಿ ನಿಮಗೆ 4 ಆಯ್ಕೆಗಳಿರ್ತವೆ ಪ್ರತಿಯೊಂದು ಪ್ರಶ್ನೆಗಳಿಗೆ. ಅದರಲ್ಲಿ ನಿಮಗೆ ಒಂದು ಸರಿಯಾದಂಥ ಉತ್ತರ ಇರ್ತದೆ, ಅದನ್ನು ನೀವು ಸರಿಯಾಗಿ ಆಯ್ಕೆ ಮಾಡಬೇಕು. ಮತ್ತು ನಿಮಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ಪಾಯಿಂಟ್ ಪೆನ್ನನ್ನು ಬಳಸಿ ನೀವು ಶೇಡ್ ಮಾಡಬೇಕಾಗತ್ತೆ. ಹೆಚ್ಚಾಗಿ ನೀವು ಬ್ಲ್ಯಾಕ್ ಪೆನ್ನನ್ನೇ ಬಳಸಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಶೇಡ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ನಾವು ಟೈಮನ್ನು ವೇಸ್ಟ್ ಮಾಡಲಾರ್ದೆ ನಾವು 40 ಪ್ರಶ್ನೆಗಳನ್ನು ನೋಡೋಣ. ನಿಮಗೆ ಕ್ವೆಶನ್ ಪೇಪರ್ನಲ್ಲಿ 41 ಪ್ರಶ್ನೆ ಸಂಖ್ಯೆಯಿಂದ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಪ್ರಾರಂಭ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಹಾಗೆಯೇ 41ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಹಾಗಿದ್ರೆ 41ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಮಕ್ಕಳೇ. ಐ ಡೋಂಟ್ ಅಗ್ರಿ ವಿತ್ ಯು. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸ್ ಈಸ್. ಅಂದರೆ ಐ ಡೋಂಟ್ ಅಗ್ರಿ ವಿತ್ ಯು, ನೀನು ಹೇಳಿದಾಗೆ ಒಪ್ಕೊಳ್ಳೋದಿಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಿದೆ? ಎ ಆಪ್ಷನ್ ಏನಿದೆ ನೋಡಿ, ಸೀಕಿಂಗ್ ಪರ್ಮಿಷನ್, ಬಿ ಆಪ್ಷನ್ ಆರ್ಡರ್, ಸಿ ಆಪ್ಷನ್ ಎಗ್ರೀಯಿಂಗ್ ಆ್ಯನ್ ಒಪಿನಿಯನ್ ಆ್ಯಂಡ್ ಡಿ ಆಪ್ಷನ್ ಡಿಸ್ಎಗ್ರೀಯಿಂಗ್ ಆ್ಯನ್ ಒಪಿನಿಯನ್. ಹಾಗಿದ್ರೆ ಸರಿಯಾದಂಥ ಒಂದು ಉತ್ತರ ಎಸ್, ಯುವರ್ ಗೆಸ್ ಈಸ್ ರೈಟ್, ದಟ್ ಈಸ್ ಡಿ, ಡಿಸ್ಎಗ್ರೀಯಿಂಗ್ ಆ್ಯನ್ ಒಪಿನಿಯನ್. ದ ವರ್ಡ್ ವಿಚ್ ಕೊಲೋಕೇಟ್ಸ್ ವಿತ್ ಬ್ರಿಸ್ಕ್ ಈಸ್. 42ನೇ ಪ್ರಶ್ನೆ ಇದು. ಬ್ರಿಸ್ಕ್ ಇದಕ್ಕೆ ಹೊಂದುವಂತಹ ಒಂದು ಕೊಲೋಕೇಶನ್ ಯಾವುದು? ಎ ಆಪ್ಷನ್ ಜಂಪ್, ಬಿ ವಾಕ್, ಸಿ ಡಾನ್ಸ್, ಡಿ ರನ್. ಓಕೆ, ದ ರೈಟ್ ಆನ್ಸರ್ ಈಸ್ ಬಿ, ದಟ್ ಈಸ್ ವಾಕ್ ಅಂತ ಆಗುತ್ತೆ, ಬ್ರಿಸ್ಕ್ ವಾಕ್. ಇನ್ನು 43ನೇ ಪ್ರಶ್ನೆ ನೋಡಿ ಮಕ್ಕಳೇ. ದ ವರ್ಡ್ ವಿಚ್ ಹ್ಯಾಸ್ 1 syllable ಈಸ್. 1 syllable ಹೊಂದಿರುವಂಥ ಶಬ್ದ ಯಾವುದು? ಎ ಆಪ್ಷನ್ ಈಗೋ, ಬಿ ಆಪ್ಷನ್ ವರ್ಕ್, ಸಿ ಆಪ್ಷನ್ ಸ್ಟೋರಿ, ಡಿ ಆಪ್ಷನ್ ಸರ್ವಿಸ್. The right option is work. ನೋಡಿಲೆ ಈಗೋ 2 syllables ಇದ್ದಾವೆ, ಸ್ಟೋರಿ ಇದರಲ್ಲಿ ಕೂಡ 2 syllables ಇದ್ದಾವೆ, ಆ್ಯಂಡ್ ಸರ್ವಿಸ್ ಇದರಲ್ಲಿ ಕೂಡ 2 syllables ಇದ್ದಾವೆ. ಹಾಗಿದ್ರೆ ವರ್ಕ್ ಇದು 1 syllable ಹೊಂದಿರುವಂಥ ಶಬ್ದ ಆಗುತ್ತೆ. ಇನ್ನು 44ನೇ ಪ್ರಶ್ನೆಯನ್ನು ನೋಡಿ. ಮೀರಾ ಹ್ಯಾಸ್ ರಿಟನ್ ಅ ಪೋಯಮ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಹಾಗಿದ್ರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಈ ಒಂದು ವಾಕ್ಯವನ್ನು ನಾವು ಬದಲಾಯಿಸಿರುವಂಥ ಆಯ್ಕೆಯನ್ನು ಸರಿಯಾಗಿ ಚೂಸ್ ಮಾಡಬೇಕು. ಎ ಆಪ್ಷನ್ ನೋಡಿ ಇಲ್ಲಿ, ಎ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಬೈ ಮೀರಾ. ಇಲ್ಲಿ ಈ ಒಂದು ಕೊಟ್ಟಿರುವಂಥ ವಾಕ್ಯ ನೋಡಿ, ಹ್ಯಾಸ್ ರಿಟನ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೆ. ಹ್ಯಾಸ್ ಅಂತ ಇದ್ದಿದ್ದು ನಿಮಗೆ ಗೊತ್ತಾಗುತ್ತೆ. ಹಾಗಿದ್ರೆ ಎ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಬೈ ಮೀರಾ ಇದು ಎ ಆಪ್ಷನ್. ಬಿ ಆಪ್ಷನ್ ನೋಡಿ ಇಲ್ಲಿ, ಎ ಪೋಯಮ್ ಹ್ಯಾಡ್ ಬೀನ್ ರಿಟನ್ ಬೈ ಮೀರಾ. ಸಿ ಆಪ್ಷನ್ A poem have been written by Meera. D option A poem was written by Meera. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಎ, ಎ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಬೈ ಮೀರಾ. ಹಾಗಿದ್ರೆ 48ನೇ ಪ್ರಶ್ನೆ ನೋಡಿ ಇಲ್ಲಿ. ಮೈ ಫ್ರೆಂಡ್ಸ್ ಡ್ಯಾಶ್ ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ B+ ಅರೈವ್ ಟುಮಾರೋ ಟು ಅವರ್ ಹೋಮ್. ಹಾಗಿದ್ರೆ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಈಸ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಅಂದರೆ ಇಲ್ಲಿ ಟೆನ್ಸ್ ಫಾರ್ಮ್ ಯಾವುದನ್ನು ಬಳಸಬೇಕು ನೋಡಿ, ಇಲ್ಲೇ ಟುಮಾರೋ ಅಂತ ಕೊಟ್ಟಿದ್ದಾರೆ, ಇದು ಪ್ಲ್ಯಾನ್ಡ್ ಆಗಿದೆ. ಹಾಗಿದ್ರೆ ಇಲ್ಲಿ ಮೈ ಫ್ರೆಂಡ್ಸ್ ಆರ್ ಅರೈವಿಂಗ್ ಮೋಸ್ಟ್ಲಿ ಬರ್ಬೋದು. ಹಾಗಿದ್ರೆ ಆಪ್ಷನನ್ನು ನೋಡೋಣ ನಾವಿಲ್ಲಿ. ಆಪ್ಷನ್ ಎ ಈಸ್ ಅರೈವಿಂಗ್, ಆಪ್ಷನ್ ಬಿ ವರ್ ಅರೈವಿಂಗ್, ಆಪ್ಷನ್ ಸಿ ಆರ್ ಅರೈವಿಂಗ್, ಆಪ್ಷನ್ ಡಿ ವಾಸ್ ಅರೈವಿಂಗ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಸಿ ಆರ್ ಅರೈವಿಂಗ್ ಅಂತ ಆಗುತ್ತೆ. 46ನೇ ಪ್ರಶ್ನೆ ನೋಡಿ. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ದ ಫಾರ್ಮ್ ಆಫ್ ದ ಅಪೋಸಿಟ್ ಆಫ್ ಆರ್ಡರ್ ಈಸ್. ಆರ್ಡರ್ ಇದ್ರದ್ದೇ ಅಪೋಸಿಟ್ ವರ್ಡ್ ಆಗಬೇಕಂತಂದರೆ ಇಲ್ಲಿ ಪ್ರಿಫಿಕ್ಸನ್ನು, ಸರಿಯಾದ ಪ್ರಿಫಿಕ್ಸನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಎ ಆಪ್ಷನ್ ಡಿಸ್, ಬಿ ಇನ್, ಸಿ ಮಿಸ್, ಡಿ ಅನ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಡಿಸ್ಆರ್ಡರ್ ಅಂತ ಆಗುತ್ತೆ. 47ನೇ ಪ್ರಶ್ನೆ, ಸುಧಾ ಈಸ್ ಅ ವೈಸ್ ಗೋಲ್. ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆ್ಯನ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಶಬ್ದ ವೈಸ್ ಅಂತಿದೆ. ಹೌದಾ, ಹಾಗಿದ್ರೆ ಕೊಟ್ಟಿರುವಂಥ ಆಪ್ಷನ್ಗಳು ನೋಡಿ ಇಲ್ಲಿ. ಎ ಆಪ್ಷನ್ ಎಡ್ವರ್ಬ್, ಬಿ ಆಪ್ಷನ್ ಅಡ್ಜೆಕ್ಟಿವ್, ಸಿ ಆಪ್ಷನ್ ನೌನ್, ಡಿ ಆಪ್ಷನ್ ಪ್ರಿಪೋಸಿಷನ್. ಸೊ ದ ರೈಟ್ ಚಾಯ್ಸ್ ಈಸ್ ಅಡ್ಜೆಕ್ಟಿವ್, ಬಿ ಆಪ್ಷನ್. ಹಾಗಿದ್ರೆ 48ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ. ಹರ್ ಪೇರೆಂಟ್ಸ್ ಫೋರ್ಸ್ಡ್ ಹರ್ ಡ್ಯಾಶ್ ದ್ಯಾಟ್ ಜಾಬ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಫ್ರೇಸಲ್ ವರ್ಬನ್ನು, ಸರಿಯಾದಂಥ ಫ್ರೇಸಲ್ ವರ್ಬ್ ಬಳಸ್ರಿ ಅಂತ ಹೇಳಿದ್ದಾರೆ. ಎ ಆಪ್ಷನ್ ಗಿವ್ ವೇ, ಬಿ ಆಪ್ಷನ್ ಗಿವ್ ಅವೇ, ಸಿ ಆಪ್ಷನ್ ಗಿವ್ ಅಪ್, ಡಿ ಆಪ್ಷನ್ ಗಿವ್ ಇನ್. ನೋಡಿ ಇಲ್ಲಿ ಗಿವ್ ವೇ ಅಂದರೆ ದಾರಿ ಅಂತ, ಗಿವ್ ಅವೇ ಅಂದರೆ ಕೊಟ್ಟು ಬಿಡು ಅಂತ, ಗಿವ್ ಇನ್ ಅಂದರೆ ನೀಡು ಅಂತ, ಗಿವ್ ಅಪ್ ಅಂದರೆ ಬಿಟ್ಟು ಬಿಡು ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಸಿ ಆಪ್ಷನ್ ಗಿವ್ ಅಪ್ ಅಂತ ಆಗುತ್ತೆ. ಇನ್ನು 49ನೇ ಪ್ರಶ್ನೆ ನೋಡಿ. ಆನಂದ್ ವಾಸ್ ದ ವೈಸೆಸ್ಟ್ ಬಾಯ್ ಇನ್ ಹೀಸ್ ಫ್ಯಾಮಿಲಿ. ದ ಕಂಪೇರೇಟಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್. ಕಂಪೇರೇಟಿವ್ ಡಿಗ್ರಿನಲ್ಲಿ ಸರಿಯಾದಂಥ ಒಂದು ಆಯ್ಕೆಯನ್ನು ಆಯ್ಕೆ ಮಾಡಬೇಕಾಗತ್ತೆ. ಆನಂದ್ ವಾಸ್ ವೈಸರ್ ಬಾಯ್ ಇನ್ ಹೀಸ್ ಫ್ಯಾಮಿಲಿ, ಎ ಆಪ್ಷನ್. ಇನ್ನು ಬಿ ಆಪ್ಷನ್ ಆನಂದ್ ವಾಸ್ ವೈಸರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಹೀಸ್ ಫ್ಯಾಮಿಲಿ, ಆಪ್ಷನ್ ಸಿ ಆನಂದ್ ವಾಸ್ ವೈಸೆಸ್ಟ್ ಬಾಯ್ ಇನ್ ಹೀಸ್ ಫ್ಯಾಮಿಲಿ, ಡಿ ಆಪ್ಷನ್ ನೋ ಅದರ್ ಬಾಯ್ ವಾಸ್ ಸೋ ವೈಸ್ ಆ್ಯಸ್ ಆನಂದ್ ಇನ್ ಹೀಸ್ ಫ್ಯಾಮಿಲಿ. ನಿಮಗೆ ಕೊಟ್ಟಿರುವಂಥ ವಾಕ್ಯ ಆಲ್ರೆಡಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಹಾಗಿದ್ರೆ ಆಪ್ಷನ್ ಬಿ ಆನಂದ್ ವಾಸ್ ವೈಸರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಹೀಸ್ ಫ್ಯಾಮಿಲಿ ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 50ನೇ ಪ್ರಶ್ನೆ ನೋಡಿ ಇಲ್ಲಿ. ಇಫ್ ಯು ಹ್ಯಾಡ್ ಅರೈವ್ಡ್ ಅರ್ಲಿಯೋ ಯು ಡ್ಯಾಶ್ ಜಾಯಿನ್ ದ ಫಂಕ್ಷನ್. ದ ಕರೆಕ್ಟ್ ವರ್ಡ್ ಟು ಬಿ ಯೂಸ್ಡ್ ಹಿಯರ್ ಟು ಕಂಪ್ಲೀಟ್ ದ ಇಫ್ ಕ್ಲಾಸ್ ಸೆಂಟೆನ್ಸ್ ಆರ್. ಇಲ್ಲಿ ಇಫ್ ಕ್ಲಾಸ್ ಹಾಕಿ ಯಾವುದನ್ನು ನಾವು ಇಲ್ಲಿ ಫಿಲಪ್ ಮಾಡಬೇಕಾದ ಸರಿಯಾದಂಥದ್ದನ್ನು ನೋಡಿ ಇಲ್ಲಿ. ಎ ಆಪ್ಷನ್ ವುಡಂಟ್ ಹ್ಯಾವ್, ಬಿ ಆಪ್ಷನ್ ವಿಲ್ ಹ್ಯಾವ್, ಸಿ ಆಪ್ಷನ್ ವುಡ್ ಹ್ಯಾವ್, ಡಿ ಆಪ್ಷನ್ ಶುಡ್ ಹ್ಯಾವ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ, ನಿಮಗೆ ಮೊದಲು ಕೂಡ ಮಾಡಿದಂಥ ವಿಡಿಯೋದಲ್ಲಿ ಹೇಳಿದ್ದೀನಿ, ಹ್ಯಾಡ್ ಅಂತ ಬಂದರೆ ನೀವು ವುಡ್ ಹ್ಯಾವ್ ಅಂತ ಬಳಸ್ಬೋದು. ಹಾಗಿದ್ರೆ ಇಲ್ಲಿ ಕೂಡ ಸಿ ಆಪ್ಷನ್ ವುಡ್ ಹ್ಯಾವ್ ಇದು ಸರಿಯಾದಂಥ ಒಂದು ಆಯ್ಕೆ ಅಂತ ಹೇಳ್ಬೋದು. ಇನ್ನು 51ನೇ ಪ್ರಶ್ನೆಯನ್ನು ನೋಡಿ. ದೇ ಆರ್ ಗೋಯಿಂಗ್ ಟು ಅಟೆಂಡ್ ದ ಫಂಕ್ಷನ್. ದ ಕ್ವೆಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಕ್ವೆಶನ್ ಟ್ಯಾಗನ್ನು ಬಳಸಬೇಕು. ಕೊಟ್ಟಿರುವಂಥ ಒಂದು ಪ್ರಶ್ನೆಯಲ್ಲಿ ಆರ್ ಅನ್ನೋದು ಇದೆ, ಅದು ನೆಗೆಟಿವ್ ಫಾರ್ಮ್ನಲ್ಲಿ ಇಲ್ಲ. ಸೊ ನೀವು ಆಯ್ಕೆಗಳನ್ನು ನೋಡಿ ಇಲ್ಲಿ. ಎ ವರಂಟ್ ದೇ, ಬಿ ಆರ್ ದೇ, ಸಿ ವರ್ ದೇ, ಡಿ ಆರಂಟ್ ದೇ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ, ನಿಮ್ಮ ಗೆಸ್ ಸರಿಯಾಗಿದೆ, ಆಪ್ಷನ್ ಡಿ ಆರಂಟ್ ದೇ ಇದು ಸರಿಯಾದಂಥ ಕ್ವೆಶನ್ ಟ್ಯಾಗ್. ಇನ್ನು 52ನೇ ಪ್ರಶ್ನೆಯನ್ನು ನೋಡಿ. ಡ್ಯಾಶ್ ಬುಕ್ಸ್ ಹಿ ರೆಡ್ ಲೆಫ್ಟ್ ಡ್ಯಾಶ್ ಡೀಪ್ ಇಂಪ್ರೆಷನ್ ಆನ್ ಹಿಮ್. ದ ಆರ್ಟಿಕಲ್ಸ್ ಟು ಬಿ ಯೂಸ್ಡ್ ಹಿಯರ್ ಆರ್. ಅಂದರೆ ಯಾವ ಆರ್ಟಿಕಲ್ಗಳನ್ನು ಬಳಸಬೇಕಿಲ್ಲಿ. ಆಪ್ಷನ್ ಎ ನೋಡಿ ಆ್ಯನ್ ಮತ್ತು ದ, ಆಪ್ಷನ್ ಬಿ ಎ ಆ್ಯನ್, ಆಪ್ಷನ್ ಡಿ ದ ಮತ್ತು ಎ, ಆಪ್ಷನ್ ಡಿ ದ ಮತ್ತು ಆ್ಯನ್. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಸಿ ದ ಮತ್ತು ಎ ಅಂತ ಆಗುತ್ತೆ. ಇನ್ನು 53ನೇ ಪ್ರಶ್ನೆ ನೋಡಿ ಇಲ್ಲಿ. ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಡ್ಯಾಶ್ ಸಕ್ಸಸ್. ದ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಯಾವ ಪ್ರಿಪೋಸಿಷನನ್ನು ಬಳಸಬೇಕು. ಆಪ್ಷನ್ ಎ ಇನ್, ಆಪ್ಷನ್ ಬಿ ಟು, ಆಪ್ಷನ್ ಸಿ ಆಫ್, ಆಪ್ಷನ್ ಡಿ ಫ್ರಾಮ್. ಹಾಗಿದ್ರೆ ಇದು ನಿಮಗೆಲ್ಲ ಗೊತ್ತಿದೆ, ಕಲರ್ಸ್ ಆಫ್ ಸೈಲೆನ್ಸ್ನಲ್ಲಿ ಬಂದಿರುವಂಥದ್ದು. ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಹಾಗಿದ್ರೆ ಆಪ್ಷನ್ ಬಿ ಸರಿಯಾದಂಥ ಒಂದು ಆಯ್ಕೆ ಟು ಅಂತ. ಇನ್ನು 54ನೇ ಪ್ರಶ್ನೆ ನೋಡಿ. ಹಿ ಕಾಟ್ ದ ಬರ್ಗ್ಲೋ ಬಟ್ ಡ್ಯಾಶ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್. ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಸರಿಯಾದಂಥ ಒಂದು ಕಂಜಂಕ್ಷನ್ ಯಾವುದನ್ನು ಬಳಸಬೇಕು. ಆಪ್ಷನ್ ಎ ಆ್ಯಂಡ್, ಆಪ್ಷನ್ ಬಿ ಬಟ್, ಆಪ್ಷನ್ ಸಿ ಬಿಕಾಸ್, ಆಪ್ಷನ್ ಡಿ ದೋ ಅಂತ ಆಗುತ್ತೆ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಎ ಆ್ಯಂಡ್ ಅಂತ ಇಲ್ಲಿ ನಾವು ಬಳಸಬೇಕಾಗುತ್ತೆ. ಹಿ ಕಾಟ್ ದ ಬರ್ಗ್ಲರ್ ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಅಂತ ಆಗುತ್ತೆ. ಇನ್ನು 55ನೇ ಪ್ರಶ್ನೆ ನೋಡಿ ಇಲ್ಲಿ. ನರೇಂದ್ರ ಹ್ಯಾಡ್ ಎ ಪವರ್ಫುಲ್ ಡ್ಯಾಶ್ ಬ್ರಾಕೆಟ್ನಲ್ಲಿ ಕಾನ್ಸಂಟ್ರೇಟ್ ಆಫ್ ಮೈಂಡ್. ಇಲ್ಲಿ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಈಸ್ ಅಂದರೆ ಕರೆಕ್ಟ್ ವರ್ಡ್ ಫಾರ್ಮನ್ನು ಯಾವುದು ಬಳಸಬೇಕು? ಆಪ್ಷನ್ ಎ ಕಾನ್ಸಂಟ್ರೇಟ್ಸ್, ಆಪ್ಷನ್ ಬಿ ಕಾನ್ಸಂಟ್ರೇಟ್, ಆಪ್ಷನ್ ಸಿ ಕಾನ್ಸಂಟ್ರೇಟಿಂಗ್, ಆಪ್ಷನ್ ಡಿ ಕಾನ್ಸಂಟ್ರೇಷನ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಡಿ ಕಾನ್ಸಂಟ್ರೇಷನ್ ಅಂತ ಆಗುತ್ತೆ. ಇನ್ನು 56ನೇ ಪ್ರಶ್ನೆ ನೋಡಿ. ಇನ್ ಎ ಫಾರ್ಮಲ್ ಲೆಟರ್ ರೆಸ್ಪೆಕ್ಟೆಡ್ ಸರ್ ಈಸ್ ನೋನ್ ಆ್ಯಸ್. ಆಪ್ಷನ್ ಎ ಸ್ಯಾಲ್ಯುಟೇಷನ್, ಆಪ್ಷನ್ ಬಿ ಸಬ್ಜೆಕ್ಟ್, ಆಪ್ಷನ್ ಸಿ ಸಬ್ಸ್ಕ್ರಿಪ್ಷನ್, ಆಪ್ಷನ್ ಡಿ ಫ್ರಾಮ್ ಅಡ್ರೆಸ್. ಓಕೆ, ಇಲ್ಲಿ ಸ್ಯಾಲ್ಯುಟೇಷನ್ ಎ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು 57ನೇ ಪ್ರಶ್ನೆ ನೋಡಿ. ಸ್ಲೀಪಿಂಗ್ ಬಿಸೈಡ್ ಹೀಸ್ ಗ್ರ್ಯಾನಿ ಅಗೇನ್ ದಿಸ್ ವಾಸ್ ಸೆಡ್ ಬೈ. ಮತ್ತೆ ಗ್ರ್ಯಾನಿ ಪಕ್ಕದಲ್ಲಿನೇ ಮಲಗಿದಾರಾ? ಯಾರು ಹೇಳಿದ್ದು? ಆಪ್ಷನ್ ಎ ಗ್ರ್ಯಾನಿ, ಆಪ್ಷನ್ ಬಿ ಸ್ವಾಮಿ, ಆಪ್ಷನ್ ಸಿ ಸ್ವಾಮೀಸ್ ಫಾದರ್, ಆಪ್ಷನ್ ಡಿ ಸ್ವಾಮೀಸ್ ಮದರ್. ಹಾಗಿದ್ರೆ ಇಲ್ಲಿ ಆಪ್ಷನ್ ಸಿ ಸ್ವಾಮೀಸ್ ಫಾದರ್ ಸರಿಯಾದಂಥ ಒಂದು ಆಯ್ಕೆ. ಇನ್ನು 58ನೇ ಪ್ರಶ್ನೆ ನೋಡಿ. ಸ್ವಾಮೀಸ್ ಫಾದರ್ ವಾಸ್ ಅ ಡ್ಯಾಶ್. ಸ್ವಾಮಿಯವರ ಪಪ್ಪ ಏನಾಗಿದ್ದರು? ಎ ಬರ್ಗ್ಲರ್, ಬಿ ಇನ್ಸ್ಪೆಕ್ಟರ್, ಸಿ ಟೀಚರ್, ಡಿ ಲಾಯರ್. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಡಿ ಲಾಯರ್ ಇದು ಸರಿಯಾದಂಥ ಉತ್ತರ. ಇನ್ನು 59ನೇ ಪ್ರಶ್ನೆ ನೋಡಿ. ಇಲ್ಲಿ ಸ್ವಾಮಿ ಥಾಟ್ ದ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ದ ರಿಅಶ್ಯೂರಿಂಗ್ ಪ್ಲೇಸ್ ಇನ್ ದ ಆಫೀಸ್ ರೂಮ್ ವಾಸ್. ಅಂದರೆ ಸ್ವಾಮಿ ನೋಡಿ ಸೇಫ್ ಆಗಿರುವಂತಹ ಮತ್ತು ಕಾಂಪ್ಯಾಕ್ಟ್ ದಟ್ಟವಾದಂಥ ಅಥವಾ ನಿಬಿಡದಂತಹ ಮತ್ತು ರಿಅಶ್ಯೂರಿಂಗ್ ಧೈರ್ಯ ತುಂಬುವಂತಹ ಪ್ಲೇಸ್ ಎಲ್ಲಿ ಆಫೀಸ್ ರೂಮ್ನಲ್ಲಿ ಯಾವುದಾಗಿತ್ತು? ಹಾಗಿದ್ರೆ ಆಪ್ಷನ್ ಎ ಆನ್ ದಿ ಗ್ರೌಂಡ್, ಆಪ್ಷನ್ ಬಿ ಅಂಡರ್ ದ ಬೆಂಚ್, ಆಪ್ಷನ್ ಸಿ ಆನ್ ದ ಬೆಂಚ್, ಆಪ್ಷನ್ ಡಿ ಆನ್ ದ ಕಾಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ ಬಿ ಅಂಡರ್ ದ ಬೆಂಚ್ ಇದು ಸರಿಯಾದಂಥ ಒಂದು ಉತ್ತರ. ಇನ್ನು 60ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಆನ್ ಡ್ಯೂಟಿ ಫಿಸಿಷಿಯನ್ ಅಡ್ವೈಸ್ ಟು ಟೇಕ್ ರೋಮಾ ಟು ಅ ನಿಯರ್ ಬೈ ಹಾಸ್ಪಿಟಲ್ ಬಿಕಾಸ್. ಅಂದರೆ ಆನ್ ಡ್ಯೂಟಿ ಫಿಸಿಷಿಯನ್ ಅಂದರೆ ಕರ್ತವ್ಯ ನಿರತನಾದಂಥ ವೈದ್ಯ ಡಾಕ್ಟರು ರೋಮಾಳನ್ನು ನಿಯರ್ ಬೈ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿ ಅಂತ ಅಡ್ವೈಸ್ ಮಾಡ್ತಾರೆ. ಯಾಕೆ? ಆಪ್ಷನ್ ಎ ದ್ಯಾಟ್ ಹಾಸ್ಪಿಟಲ್ ಹ್ಯಾಸ್ ನೋ ಫೆಸಿಲಿಟಿ ಆಫ್ ಪರ್ಸನಲ್ ಆ್ಯಂಡ್ ಇಕ್ವಿಪ್ಮೆಂಟ್, ಆಪ್ಷನ್ ಬಿ ದೇರ್ ವೇರ್ ಓನ್ಲಿ ನರ್ಸಸ್, ಆಪ್ಷನ್ ಸಿ ಇಟ್ ಹ್ಯಾಸ್ ನೋ ಬೆಡ್ಸ್, ಆಪ್ಷನ್ ಡಿ ನನ್ ಆಫ್ ದೀಸ್. ಅಲ್ಲಿ ಪರ್ಸೊನೆಲ್ ಸ್ಟಾಫ್ ಮತ್ತು ಇಕ್ವಿಪ್ಮೆಂಟ್ ಸಲಕರಣೆಗಳು ಸಾಧನ ಅಂದರೆ ಯಾವುದೇ ಒಂದು ಇಕ್ವಿಪ್ಮೆಂಟ್ ಇದ್ದಿರಲಿಲ್ಲ. ಹಾಗಾಗಿ ಎ ಆಪ್ಷನ್ ಇದು ಸರಿಯಾದಂಥ ಒಂದು ಉತ್ತರ. ಇನ್ನು 61ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ್ ದ ಸ್ಪೀಕರ್ ಆಫ್ ದಿಸ್ ಸೆಂಟೆನ್ಸ್ ಈಸ್. ನಾನು ಬಲೇಶ್ವರ್ನಿಗೆ ರೀಪೇ ಮಾಡಲಿಕ್ಕಾಗೋದಿಲ್ಲ. ಇದನ್ನ ಯಾರು ಹೇಳಿದರು? ಸ್ಪೀಕರ್ ಯಾರು? ಎ ಆಪ್ಷನ್ ಟೆಂಪೋ ಟ್ರಕ್ ಡ್ರೈವರ್, ಬಿ ಆಪ್ಷನ್ ರೋಮಾ ತಲ್ರೇಜಾ, ಸಿ ಆಪ್ಷನ್ ದಿನೇಶ್ ತಲ್ರೇಜಾ, ಆಪ್ಷನ್ ಡಿ ವಿಜಯ್. ಹಾಗಿದ್ರೆ ಇಲ್ಲಿ ರೋಮಾ ತಲ್ರೇಜಾ ಅವರು ಹೇಳ್ತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಇನ್ನು 62ನೇ ಪ್ರಶ್ನೆ ನೋಡಿ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಹಿಯರ್ ಹಿಮ್ ರೆಫರ್ಸ್ ಟು. ನಾನು ಅವನ ಜೊತೆಗೆ ವಾದ ಮಾಡಿದೆ, ಆದರೆ ಅದೆಲ್ಲ ಯೂಸ್ಲೆಸ್ ಆಯಿತು. ಹಾಗಿದ್ರೆ ಹಿಮ್ ಅನ್ನೋದು ಯಾರಿಗೆ ಅನ್ವಯಿಸ್ತದೆ? ಆಪ್ಷನ್ ಎ ದ ಆಥರ್, ಆಪ್ಷನ್ ಬಿ ದ ಅಮೇರಿಕನ್ಸ್, ಆಪ್ಷನ್ ಸಿ ಡಾನನ್ ಸೆಲ್ಮೋ, ಆಪ್ಷನ್ ಡಿ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೆಡಿಯೋ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡಾನನ್ ಸೆಲ್ಮೋ. ಇನ್ನು 63ನೇ ಪ್ರಶ್ನೆ ನೋಡಿ. ದ ಓಲ್ಡ್ ಮ್ಯಾನ್ ರಿಮೂವ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಕೇರ್ಫುಲಿ ಬಿಕಾಸ್. ಆ ಓಲ್ಡ್ ಮ್ಯಾನ್ ಇದ್ರಲ್ಲ, ಅವರು ಹ್ಯಾಟ್ ಮತ್ತು ಗ್ಲೌಸ್ಗಳನ್ನು ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡ್ತಾಯಿದ್ರು. ಯಾಕೆ? ಬಿಕಾಸ್ ಎ ಆಪ್ಷನ್ ಹಿ ವಾಸ್ ವೀಕ್, ಅವರು ತುಂಬ ದುರ್ಬಲ ಆಗಿದ್ದರು, ವೀಕ್ ಆಗಿದ್ದರು. ಬಿ ಆಪ್ಷನ್ ಇಟ್ ವಾಸ್ ಹೀಸ್ ಫ್ಯಾಷನ್, ಅದು ಅವ್ರ ಫ್ಯಾಷನ್ ಆಗಿತ್ತು. ಆಪ್ಷನ್ ಸಿ ಹಿ ಥಾಟ್ ದ್ಯಾಟ್ ದೇ ವುಡ್ ಬಿ ಟಾನ್, ಅವು ಕಟ್ ಆಗ್ತವೆ, ಹರಿತವೆ ಅಂಥೇಳಿ ಇವು ಅಂದ್ಕೊಳ್ತಾ ಇದ್ದರು. ಇನ್ನು ಆಪ್ಷನ್ ಡಿ ಟು ಗಿವ್ ರೆಸ್ಪೆಕ್ಟ್ ಟು ಆಲ್, ಅಂದರೆ ಅಲ್ಲಿ ಇದ್ದಂತಹ ಎಲ್ಲರಿಗೂ ರೆಸ್ಪೆಕ್ಟ್ ಗೌರವವನ್ನು ಕೊಡೋದಕ್ಕಾಗಿ ಆ ಥರ ಮಾಡಿದರು. ಆಪ್ಷನ್ ಡಿ ಇದು ಸರಿಯಾದಂಥ ಒಂದು ಉತ್ತರ ಆಗಿದೆ. ಇನ್ನು 64ನೇ ಪ್ರಶ್ನೆಯನ್ನು ನೋಡಿ. ದ ಓಲ್ಡ್ ಮ್ಯಾನ್ ಹ್ಯಾಡ್ ಎಗ್ರಿ ಟು ಸೆಲ್ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ ಡ್ಯಾಶ್. ಓಲ್ಡ್ ಮ್ಯಾನ್ ಅವರು ತಮ್ಮ ಒಂದು ಹೌಸ್ ಮತ್ತು ಲ್ಯಾಂಡನ್ನು ಕೊಡಲಿಕ್ಕೆ, ಮಾರಾಟ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಹಾಗಿದ್ರೆ ಫಾರ್ ವಾಟ್, ಎಷ್ಟಕ್ಕೆ? ಆಪ್ಷನ್ ಎ $1200, ಆಪ್ಷನ್ ಬಿ $2400, ಆಪ್ಷನ್ ಸಿ $200, ಆಪ್ಷನ್ ಡಿ $2000. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಎ $1200. ಇನ್ನು 65ನೇ ಪ್ರಶ್ನೆ ನೋಡಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಾಸ್ ಫಾಂಡ್ ಆಫ್ ಡ್ಯಾಶ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು. ಆಪ್ಷನ್ ಎ ರೀಡಿಂಗ್ ಸ್ಟೋರೀಸ್, ಸ್ಟೋರಿಗಳನ್ನು ಓದೋದು. ಆಪ್ಷನ್ ಬಿ ರೀಡಿಂಗ್ ಓನ್ಲಿ ನ್ಯೂಸ್ ಪೇಪರ್ಸ್, ಅಂದರೆ ನ್ಯೂಸ್ ಪೇಪರ್ಗಳನ್ನು ಮಾತ್ರ ಓದೋದು ಅವರಿಗಿಷ್ಟ. ಆಪ್ಷನ್ ಸಿ ರೀಡಿಂಗ್ ಬುಕ್ಸ್, ಅಂದರೆ ಪುಸ್ತಕಗಳನ್ನು ಓದೋದು. ಆಪ್ಷನ್ ಡಿ ರೀಡಿಂಗ್ ಓನ್ಲಿ ದ ಬುಕ್ಸ್ ಹಿ ಹ್ಯಾಸ್ ರಿಟನ್, ಅಂದರೆ ತಾವು ಬರೆದಂಥ ಪುಸ್ತಕಗಳನ್ನು ಮಾತ್ರ ಓದೋದು ಅವರೊಂದು ಇಷ್ಟ ಆಗ್ತಿತ್ತು. ಇದರಲ್ಲಿ ಸರಿಯಾದಂಥ ಒಂದು ಆಯ್ಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ವೆರಿ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ದಟ್ ಈಸ್ ದ ಸಿ ಆಪ್ಷನ್, ರೀಡಿಂಗ್ ಬುಕ್ಸ್, ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 66ನೇ ಪ್ರಶ್ನೆ ನೋಡಿ ಇಲ್ಲಿ. ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್, ಅಂದರೆ ಇಂಡಿಪೆಂಡೆಂಟ್ ಸ್ವತಂತ್ರ ಭಾರತದ ಪ್ರಥಮ ಲಾ ಮಿನಿಸ್ಟರ್ ಯಾರು? ಎ ಆಪ್ಷನ್ ಜವಾಹರ್ಲಾಲ್ ನೆಹರು, ಬಿ ಆಪ್ಷನ್ ಬಿ ಆರ್ ಅಂಬೇಡ್ಕರ್, ಸಿ ಆಪ್ಷನ್ ಮಹಾತ್ಮಾ ಫುಲೆ, ಆಪ್ಷನ್ ಡಿ ಬಿ ಎನ್ ರಾವ್. ಸರಿಯಾದಂಥ ಒಂದು ಆಯ್ಕೆ ಬಿ ಆಪ್ಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇನ್ನು 67ನೇ ಪ್ರಶ್ನೆ ನೋಡಿ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಹಿಯರ್ ದೇ ರೆಫರ್ ಟು, ತಾವು ತಮ್ಮ ಒಂದು ಫಿಯರನ್ನು ತೋರಿಸಲಿಲ್ಲ, ಎತ್ತಿ ಹಿಡಿಲಿಲ್ಲ. ಹಾಗಿದ್ರೆ ದೇ ಅನ್ನೋದು ಯಾರಿಗೆ ಅನ್ವಯಿಸ್ತದ? ಇದು ನಿಮ್ಗೆ ಗೊತ್ತಿರುವ ಹಾಗೆ ಯಾವ ಲೆಸನ್ ಗೊತ್ತಾಗಿರ್ಬೋದಲ್ಲ. ಓಕೆ, ಆನ್ಸರನ್ನು ಹೇಳಿ ನೋಡೋಣ. ದ ಡಾಕ್ಟರ್ಸ್, ಎ ಆಪ್ಷನ್, ಬಿ ಆಪ್ಷನ್ ಅನನ್ಸ್ ಆಂಟ್ ಆ್ಯಂಡ್ ಅಂಕಲ್, ಸಿ ಆಪ್ಷನ್ ದ ನೇಬರ್ಸ್, ಡಿ ಆಪ್ಷನ್ ಪೇರೆಂಟ್ಸ್, ಅನನ್ಸ್ ಪೇರೆಂಟ್ಸ್. ಹಾಗಿದ್ರೆ ಇಲ್ಲಿ ದೇ ಅನ್ನೋದು ಅನನ್ಸ್ ಪೇರೆಂಟ್ಸ್, ಡಿಗೆ ಸರಿಯಾದಂಥ ಉತ್ತರ, ಅಂದರೆ ಕನ್ಸರ್ಟ್ನಲ್ಲಿ ಬಂದಿದೆ ಇದೊಂದು ವಾಕ್ಯ. ಇನ್ನು 68ನೇ ಪ್ರಶ್ನೆ ನೋಡಿ. ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಆಂಟ್ಸ್ ಸಜೆಷನ್, ದ ಸಜೆಷನ್ ವಾಸ್, ಅಂದರೆ ಸ್ಮಿತಾ ತುಂಬ ಥ್ಯಾಂಕ್ಫುಲ್ ಆಗಿರ್ತಾಳೆ ಆಂಟಿ ಕೊಟ್ಟಂಥ ಸಜೆಷನ್ಗೆ. ಅದು ಯಾವುದು ಆಗಿದ್ರೆ? ಆಪ್ಷನ್ ಎ ಗೋ ಫಾರ್ ಅ ವಾಕ್ ಇನ್ ದ ಪಾರ್ಕ್, ಪಾರ್ಕಿಗೆ ಒಂದು ಹೋಗಿ ವಾಕ್ ಮಾಡೋದು. ಬಿ ಆಪ್ಷನ್ ಟೇಕ್ ಅನಂತ್ ಟು ದ ಕನ್ಸರ್ಟ್, ಅನಂತ್ ನನ್ನ ಕನ್ಸರ್ಟಿಗೆ ಕರ್ಕೊಂಡು ಹೋಗೋದು. ಆಪ್ಷನ್ ಸಿ ಸ್ಟೇ ಸೇಫ್ ಆಟ್ ಹೋಮ್, ಮನೆಯಲ್ಲಿ ಸೇಫ್ ಆಗಿರೋದು. ಇನ್ನು ಡಿ ಆಪ್ಷನ್ ರೀಡ್ ದ ನ್ಯೂಸ್ ಪೇಪರ್ ಅಲೌಡ್, ಜೋರಾಗಿ ನ್ಯೂಸ್ ಪೇಪರನ್ನು ಓದೋದು. ಹಾಗಿದ್ರೆ ಆಂಟ್ ಸುಶೀಲಾ ಕೊಟ್ಟಂಥ ಒಂದು ಸಜೆಷನ್ ಏನು? ಎ ಆಪ್ಷನ್ ಸರಿಯಾದಂಥ ಉತ್ತರ, ಗೋ ಫಾರ್ ಅ ವಾಕ್ ಇನ್ ದ ಪಾರ್ಕ್ ಇದು. ಇನ್ನು 69ನೇ ಪ್ರಶ್ನೆಯನ್ನು ನೋಡಿ. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್, ದಿಸ್ ವಾಸ್ ಸೆಡ್ ಬೈ, ನಾವು ಒಂದು ಹೊಸ ಶಾಲೆಯನ್ನು ಹುಡುಕಬೇಕಾಗತ್ತೆ, ನೋಡಬೇಕಾಗತ್ತೆ. ಹಾಗಿದ್ರೆ ಇದು ಯಾರು ಹೇಳಿದರು? ಆಪ್ಷನ್ ಎ ಸತೀಶ್, ಆಪ್ಷನ್ ಬಿ ಸತೀಶ್ ಇಸ್ ಫಾದರ್, ಆಪ್ಷನ್ ಸಿ ಸುರೇಂದರ್, ಆಪ್ಷನ್ ಡಿ ಸತೀಶ್ ಇಸ್ ಮದರ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಬಿ ಸತೀಶ್ ಅವರ ಪಪ್ಪ, ಫಾದರ್. ಇನ್ನು 70ನೇ ಪ್ರಶ್ನೆ ನೋಡಿ. ಸತೀಶಸ್ ಫಾದರ್ ಡಿಡ್ ನಾಟ್ ಲೈಕ್ ಪೇಂಟಿಂಗ್ ಇನಿಷಿಯಲಿ ಬಟ್ ಲೇಟರ್ ಹಿ, ನೋಡಿರಿ ಪ್ರಾರಂಭದಲ್ಲಿ ಸತೀಶ್ ಅವರ ತಂದೆ ಆ ಒಂದು ಪೇಂಟಿಂಗನ್ನು ಇಷ್ಟಪಡಲಿಲ್ಲ, ಬಟ್ ನಂತರ ಏನು ಮಾಡಿದರು? ಆಪ್ಷನ್ ಎ ಹೇಟೆಡ್ ಹಿಮ್, ತಿರಸ್ಕಾರ ಮಾಡಿದರು. ಆಪ್ಷನ್ ಬಿ ಬೆಟ್ ಹಿಮ್, ಅಂದರೆ ಹೊಡೆದ್ರು. ಆಪ್ಷನ್ ಸಿ ಸಪೋರ್ಟೆಡ್ ಹಿಮ್, ಅಂದರೆ ಸಪೋರ್ಟ್ ಮಾಡಿದರು ಅವರಿಗೆ. ಆಪ್ಷನ್ ಡಿ ಟುಕ್ ಹಿಮ್ ಟು ಕಾಶ್ಮೀರ್, ಅವರನ್ನು ನಂತರ ಕಾಶ್ಮೀರಿಗೆ ಕರೆದುಕೊಂಡೋದ್ರು. ಹಾಗಿದ್ರೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ, ಸಪೋರ್ಟೆಡ್ ಹಿಮ್. ಇನ್ನು 71ನೇ ಪ್ರಶ್ನೆ ನೋಡಿ ಇಲ್ಲಿ. ಡ್ಯಾಶ್ ಡ್ಯಾಶ್ ಅಸಿಸ್ಟೆಡ್ ಟು ಬಿಲ್ಡ್ ಅ ಹೌಸ್ ಆನ್ ದ ಟ್ರೀ ಟಾಪ್, ಅಂದರೆ ಟ್ರೀ ಟಾಪ್ ಮೇಲೆ ಒಂದು ಹೌಸನ್ನು ಕಟ್ಟಲಿಕ್ಕೆ ಯಾರು ಅಸಿಸ್ಟ್ ಮಾಡಿದರು? ಇಲ್ಲಿ ಆಪ್ಷನ್ ಎ ದ ಪೊಯೆಟ್, ಆಪ್ಷನ್ ಬಿ ದ ನೇಬರ್ಸ್, ಆಪ್ಷನ್ ಸಿ ದ ರಿಲೇಟಿವ್ಸ್, ಆಪ್ಷನ್ ಡಿ ದ ಪೇರೆಂಟ್ಸ್. ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಎ ದ ಪೊಯೆಟ್. ಇನ್ನು 72ನೇ ಪ್ರಶ್ನೆಯನ್ನು ನೋಡಿ. ಎ ಹೌಸ್ ಬಿಲ್ಟ್ ಆನ್ ದ ಟ್ರೀ ಟಾಪ್ ಫಾರ್ ಗ್ರ್ಯಾನಿ ಹ್ಯಾಡ್, ಅಂದರೆ ಗ್ರ್ಯಾನಿಗೋಸ್ಕರ ಏನು ಒಂದು ಹೌಸನ್ನು ಟ್ರೀ ಟಾಪ್ನಲ್ಲಿ ಕಟ್ಟಿದ್ರಲ್ಲ, ಅದು ಓನ್ಲಿ ದ ವಿಂಡೋಸ್, ಅದು ಕೇವಲ ವಿಂಡೋಗಳನ್ನು ಹೊಂದಿತ್ತು. ಆಪ್ಷನ್ ಬಿ ಓನ್ಲಿ ಒನ್ ಡೋರ್, ಒಂದೇ ಡೋರನ್ನು ಹೊಂದಿತ್ತು. ಆಪ್ಷನ್ ಸಿ ವಿಂಡೋಸ್ ಆ್ಯಂಡ್ ಮೆನಿ ಡೋರ್ಸ್, ವಿಂಡೋಗಳನ್ನು ಮತ್ತು ಬಹಳಷ್ಟು ಡೋರ್ಗಳನ್ನು ಹೊಂದಿತ್ತು. ಆಪ್ಷನ್ ಡಿ ವಿಂಡೋಸ್ ಆ್ಯಂಡ್ ಎ ಡೋರ್. ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಡಿ ವಿಂಡೋಸ್ ಆ್ಯಂಡ್ ಅ ಡೋರ್. ಇನ್ನು 73ನೇ ಪ್ರಶ್ನೆಯನ್ನು ನೋಡಿ. ಇಟ್ ಡ್ರಾಪತ್ ಆ್ಯಸ್ ಡ್ಯಾಶ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್, ಆಪ್ಷನ್ ಎ ಬೆಟರ್ ದ್ಯಾನ್ ಹಿಸ್ ಕ್ರೌನ್, ಆಪ್ಷನ್ ಬಿ ಆ್ಯಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್, ಆಪ್ಷನ್ ಸಿ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಆಪ್ಷನ್ ಡಿ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ದ ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ಬರ್ತಕ್ಕಂಥ ಒಂದು ಸಾಲಿದು. ದ ಇಟ್ ಡ್ರಾಪತ್ ಆ್ಯಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್, ಆಪ್ಷನ್ ಬಿ ಸರಿಯಾದಂಥ ಒಂದು ಆಯ್ಕೆ. ಇನ್ನು 74ನೇ ಪ್ರಶ್ನೆಯನ್ನು ನೋಡಿಲಿ. ಅಕಾರ್ಡಿಂಗ್ ಟು ದ ಪೊಯೆಟ್ ದ ಕ್ವಾಲಿಟಿ ಆಫ್ ಮರ್ಸಿ ಬ್ಲೆಸ್ಡ್ ಟು, ಪೋಯೆಟ್ ಅವರ ಪ್ರಕಾರ ಯಾರಿಗೆ ಇದು ಬ್ಲೆಸ್ ಮಾಡುತ್ತೆ? ಕ್ವಾಲಿಟಿ ಆಫ್ ಮರ್ಸಿ. ಆಪ್ಷನ್ ಎ, ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್, ಯಾರು ತೆಗೆದುಕೊಳ್ತಾರೆ ಮತ್ತು ಕೊಡ್ತಾರೆ ಅವರಿಬ್ಬರಿಗೂ. ಆಪ್ಷನ್ ಬಿ, ಓನ್ಲಿ ದ ಗಿವರ್, ಕೊಡುವವರಿಗೆ ಮಾತ್ರ. ಇನ್ನು ಆಪ್ಷನ್ ಸಿ, ಓನ್ಲಿ ದ ಟೇಕರ್. ಆಪ್ಷನ್ ಡಿ, ಓನ್ಲಿ ಶೈಲಾಕ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಬೋತ್ ದ ಗಿವರ್ ಆ್ಯಂಡ್ ಟೇಕರ್. ಹೌದಾ, ಇಟ್ ಬ್ಲೆಸ್ಸೆತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತಿದೆ ನೋಡಿ ಇಲ್ಲಿ. ಅದನ್ನೇ ಇಲ್ಲಿ ಗಿವರ್ ಆ್ಯಂಡ್ ಟೇಕರ್ ಸರಿಯಾದಂಥ ಒಂದು ಆಯ್ಕೆ ಎ ಅಂತ ಹೇಳ್ಬೋದು. ಇನ್ನು 77ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ. ಈಸ್ ದೇರ್ ನೋ ಸಾಂಗ್ ದ್ಯಾಟ್ ಐ ಕ್ಯಾನ್ ಸಿಂಗ್ ಆಫ್ ಯು? ಹಾಗಿದ್ರೆ ನಾನು ನಿನಗೋಸ್ಕರ ಹಾಡುವಂಥ ಯಾವುದೂ ಹಾಡು ಇಲ್ವಾ? ಹಿಯರ್ ಐ ರೆಫರ್ ಟು, ಐ ಯಾರಿಗೆ ಅನ್ವಯಿಸ್ತದ? ಆಪ್ಷನ್ ಎ, ದ ಮದರ್ ಇಂಡಿಯಾ. ಆಪ್ಷನ್ ಬಿ, ಪ್ರೊಫೆಟ್ಸ್. ಆಪ್ಷನ್ ಸಿ, ಪೊಯೆಟ್ ವಿ ಕೆ ಗೋಕಾಕ್. ಆಪ್ಷನ್ ಸಿ, ಸಿಯರ್ಸ್. ದ ರೈಟ್ ಆನ್ಸರ್ ಈಸ್ ದ ಪೊಯೆಟ್ ವಿ ಕೆ ಗೋಕಾಕ್, ಸಿ ಆಪ್ಷನ್. ಇನ್ನು 76ನೇ ಪ್ರಶ್ನೆಯನ್ನು ನೋಡಿ. ದ ಜಾರ್ಜ್ ಬ್ಲೇರ್ ವರ್ಸ್ ಅ ಫೇಡೆಡ್ ಡ್ಯಾಶ್ ಶರ್ಟ್. ಇಲ್ಲಿ ಆಪ್ಷನ್ ಎ ಬ್ಲ್ಯಾಕ್, ಬಿ ವೈಟ್, ಸಿ ಬ್ಲೂ, ಡಿ ಯೆಲ್ಲೋ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಸಿ, ಬ್ಲೂ ಶರ್ಟನ್ನು, ಕಲರ್ ಫೇಡ್ ಆಗಿರುವಂತಹ ಒಂದು ಬ್ಲೂ ಶರ್ಟನ್ನು ಹಾಕಿರ್ತಾರೆ. ಇನ್ನು 77ನೇ ಪ್ರಶ್ನೆ ನೋಡಿ. ಹಿ ಈಸ್ ನೋ ಲಾಂಗರ್ ಎ ಮ್ಯಾನ್, ನೋ ನಾಟ್ ಇವನ್ ಎ ಬ್ಲ್ಯಾಕ್ ಮ್ಯಾನ್. ಹಿಯರ್ ದ ಮ್ಯಾನ್ ರೆಫರ್ಸ್ ಟು. ಹಾಗಿದ್ರೆ ಇಲ್ಲಿ ಮ್ಯಾನ್ ಅನ್ನೋದು ಯಾರಿಗೆ ಅನ್ವಯಿಸ್ತದೆ? ಆಪ್ಷನ್ ಎ, ಕಾಲ್ರಿಡ್ಜ್. ಬಿ, ಜಾರ್ಜ್ ಬ್ಲೇಯರ್. ಸಿ, ವಿ ಕೆ ಗೋಕಾಕ್. ಡಿ, ಕಾರ್ಲ್ ವೆಂಡಲ್ ಹೈನ್ಸ್. ಸರಿಯಾದಂಥ ಒಂದು ಆಯ್ಕೆ ಬಿ, ಜಾರ್ಜ್ ಬ್ಲೇಯರ್. ಇನ್ನು 78ನೇ ಪ್ರಶ್ನೆ ನೋಡಿ ಇಲ್ಲಿ. ವಿತ್ ಹೆವಿ ಡ್ಯಾಶ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದ ಲೈನ್ ಆಫ್ ದ ಪೋಯಮ್ ಈಸ್. ಬ್ಲೈಂಡ್ ಬಾಯ್ನಲ್ಲಿ ಬಂದಿರುವಂಥ ಒಂದು ವಾಕ್ಯ. ಎ ಆಪ್ಷನ್, ವೆನ್ ಎವರ್ ಐ ಸ್ಲೀಪ್ ಆಫ್ಲಿ. ಬಿ ಆಪ್ಷನ್, ಆಫ್ ವಂಡ್ರಸ್ ಥಿಂಗ್ಸ್ ಯು ಸಿ. ಆಪ್ಷನ್ ಸಿ, ಸೈಸ್ ಐ ಆಫನ್ ಹಿಯರ್. ಆಪ್ಷನ್ ಡಿ, ನೈಟ್ ಮೈ ಸೆಲ್ಫ್ ಐ ಮೇಕ್. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ವಿತ್ ಹೆವಿ ಸೈಸ್ ಐ ಆಫನ್ ಹಿಯೋ, ಸಿ ಆಪ್ಷನ್ ಸರಿ ಉತ್ತರ, ಸೈಸ್ ಐ ಆಫನ್ ಹಿಯೋ. ಇನ್ನು 79ನೇ ಪ್ರಶ್ನೆ ನೋಡಿ. ಮೋಹನ್ಸ್ ಮದರ್ ಟೋಲ್ಡ್ ಟು ಕೀಪ್ ಸೈಕ್ಲೋಸ್ಟೈಲ್ ಮಷೀನ್ ಇನ್. ಆ ಸೈಕ್ಲೋಸ್ಟೈಲ್ ಮಷೀನನ್ನು ಮೋಹನ್ ಅವರ ಮದರ್ ಎಲ್ಲಿ ಇಡ್ಲಿಕ್ಕೆ ಹೇಳಿದರು? ಎ ಆಪ್ಷನ್, ಪೂಜಾ ರೂಮ್. ಬಿ ಆಪ್ಷನ್, ಸ್ಟೋರ್ ರೂಮ್. ಸಿ ಆಪ್ಷನ್, ಹಾಲ್. ಆಪ್ಷನ್ ಡಿ, ಕಿಚನ್. ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ತುಂಬ ಸರಳವಾದಂಥ ಪ್ರಶ್ನೆ ಆಪ್ಷನ್ ಎ, ಪೂಜಾ ರೂಮ್. ಇನ್ನು 80ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ. ಹನೀಫ್ ವಾಸ್ ಇಂಟ್ರೆಸ್ಟೆಡ್ ಇನ್ ಪ್ಲೇಯಿಂಗ್. ಹನೀಫ್ ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇತ್ತು? ಯಾವುದನ್ನು ನುಡಿಸೋದ್ರಲ್ಲಿ? ಆಪ್ಷನ್ ಎ, ದ ಸಿತಾರ್. ಬಿ, ದ ಡ್ರಮ್ಸ್. ಸಿ, ದ ಸ್ಯಾಕ್ಸೋಫೋನ್. ಡಿ, ದ ತಬ್ಲಾ. ಹಾಗಿದ್ರೆ ಬಿ, ದ ಡ್ರಮ್ಸ್ ಸರಿಯಾದಂಥ ಒಂದು ಆಯ್ಕೆ. ನೋಡಿ ನನ್ನ ಮುದ್ದಿನ ಒಂದು ವಿದ್ಯಾರ್ಥಿಗಳೇ, ಇನ್ನು ಕೇವಲ ನಿಮಗೆ ಜುಲೈ 22ರಲ್ಲಿ ನಿಮ್ಮ ಇಂಗ್ಲೀಷ್ ಪೇಪರ್ ಇದೆ. ಹಾಗಾಗಿ ನಾನಿಲ್ಲಿ ಹೇಳಬೇಕು ಅಂತಂದರೆ, ಸಿಟ್ ಲೈಕ್ ರಾಕ್ ಆ್ಯಂಡ್ ವರ್ಕ್ ಲೈಕ್ ಕ್ಲಾಕ್. ಅಂದರೆ ಒಂದು ರಾಕ್, ಕಲ್ಲು ಬಂಡೆ ತರಹ ಕೂಡಿ, ಮತ್ತು ವಾಲ್ ತರಹ, ಕ್ಲಾಕ್ ತರಹ, ವಾಲಲ್ಲ ಕ್ಲಾಕ್ ತರಹ ನೀವು ಏನು ಮಾಡಬೇಕು? ವರ್ಕ್ ಮಾಡಬೇಕು. ಕಂಟಿನ್ಯೂಸ್ 24 hours ಆ ಥರ ನೀವು ಚೆನ್ನಾಗಿ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತಾ ನಾನು ಥ್ಯಾಂಕ್ ಯು ಅನ್ನು ಹೇಳ್ತೀನಿ. ಚೆನ್ನಾಗಿ ಓದಿ, ಬಾಯ್, ಥ್ಯಾಂಕ್ ಯು.